ಇನ್ವಾನಿ ದಂತಗಳನ್ನ ಮಾರಾಟ ಮಾಡಲು ಬಂದಿದ್ದ ತಮಿಳುನಾಡು ಮೂಲದ 5 ಮಂದಿಯನ್ನ ಬೆಂಗಳೂರಿನ ವಿವಿಪುರಂ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 2 ಆನೆ ದಂತಗಳನ್ನ ವಶಪಡಿಸಿಕೊಂಡಿದ್ದಾರೆ. ಗೋವಿಂದರಾಜು, ರಾಜೇಶ್, ಪ್ರಭಾಕರನ್, ನವೀನ್ ಮತ್ತು ತಮಿಳು ಸೆಲ್ವಾನ್ ಬಂಧಿತ ಆರೋಪಿಗಳು. ತಮಿಳುನಾಡು ಮೂಲದವರಾದ ಈ 5 ಮಂದಿ ಬೆಂಗಳೂರಿಗೆ ಬಂದು ನಗರದ ದಕ್ಷಿಣ ವಿಭಾಗದ ವಿವಿಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಜ್ಜರ್ನಾವ್ ಸರ್ಕಲ್ನ ಫುಡ್ ರೀಟ್ವರ್ಡ್ನಲ್ಲಿ ಆನೆ ದಂತಗಳನ್ನ ಮಾರಾಟ ಮಾಡ್ತಾ ಇದ್ರು, ಪ್ರಯತ್ನಿಸ್ತಾ ಇದ್ರು. ಈ ಬಗ್ಗೆ ಮಾಹಿತಿ ಪಡೆದಂತಹ ವಿವಿಪುರಂ ಠಾಣೆ ಪೊಲೀಸರು ಬೃಹತ್ ಕಾರ್ಯಾಚರಣೆ ನಡೆಸಿ 5 ಮಂದಿಯನ್ನ ಬಂಧಿಸಿ ದುಬಾರಿ ಬೆಲೆಯ 2 ಆನೆ ದಂತಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈ 5 ಮಂದಿ ಆನೆ ದಂತಗಳನ್ನ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡಲು ಬಂದಿರುವುದಾಗಿ ವಿಚಾರಣೆ ವೇಳೆ ತಿಳಿದು ಬಂದಿದ್ದು, ಆರೋಪಿಗಳ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅನ್ವಯ ಕ್ರಮ ತೆಗೆದುಕೊಂಡಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ.